ಮಾಡಿದಂತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ಬೆಂಗಳೂರು ನೆಸ್ಟ್ ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಹಬ್ಬಗಳೇ ಇರೋದ್ರಿಂದ ವಾಹನ ಖರೀದಿಸುವವರ ಸಂಖ್ಯೆಯೂ ಹೆಚ್ಚಾಗಲಿದೆ. ಹಾಗಾಗಿ ಸಾರಿಗೆ ಅಧಿಕಾರಿಗಳ ಅಂದಾಜಿನ ಪ್ರಕಾರ ಪ್ರಸ್ತುತ ನಗರದಲ್ಲಿ 99.8 ಲಕ್ಷ ವಾಹನಗಳಿದ್ದು ಅವುಗಳಲ್ಲಿ 75.6 ಲಕ್ಷ ದ್ವಿಚಕ್ರ ವಾಹನಗಳು ಮತ್ತು 23.1 ಲಕ್ಷ ಕಾರುಗಳು ವೈಯಕ್ತಿಕ ವಾಹನಗಳಾಗಿ ನೋಂದಣಿಯಾಗಿವೆ. ಈ ವರ್ಷದ ಸೆಪ್ಟೆಂಬರ್ 30ರವರೆಗೆ 1.1 ಕೋಟಿಗೆ ದ್ವಿಗುಣಗೊಂಡಿದೆ. ಹೀಗೆ ಮುಂದುವರೆದರೆ ಟ್ರಾಫಿಕ್ ಕಿರಿಕಿರಿಯಾಗಲಿದೆ ಎಂಬ ಆತಂಕವನ್ನ ಸಾರಿಗೆ ಇಲಾಖೆ ವ್ಯಕ್ತಪಡಿಸಿದೆ. ಹುಲಿಯೋಗುರು ಧರಿಸಿದ ಆರೋಪದ ಮೇರೆಗೆ ಬಿಗ್ ಬಾಸ್ ಮನೆಯಿಂದ ವರ್ತೂರು ಸಂತೋಷ್ ಬಂಧನವಾಗಿದೆ. ವರ್ತೂರು ಸಂತೋಷ್ ಬಂಧನ ಬೆನ್ನಲ್ಲೇ ಸ್ಯಾಂಡಲ್ವುಡ್ ಘಟಾನುಘಟಿ ನಟರಿಗೂ ಆ ಭೀತಿ ಶುರುವಾಗಿದೆ. ಈ ಸಾಲಿನಲ್ಲಿ ಮೊದಲು ಕಾಣಿಸೋದೇ ನಟ ದರ್ಶನ್. ಯಾಕಂದ್ರೆ ದರ್ಶನ್ ಹಾಕಿರುವಂತಹ ಪೆಂಡೆಂಟ್ನಲ್ಲಿ ನಿಜವಾದ ಹುಲಿ ಉಗುರು ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಹಾಗಿದ್ರೆ ನಟ ದರ್ಶನ್ ಅವರ ಕೊರಳಲ್ಲಿ ನಿಜವಾದ ಹುಲಿ ಉಗುರಾಗಿದ್ರೆ ಅರಣ್ಯಾಧಿಕಾರಿಗಳು ಬಂಧನ ಮಾಡ್ತಾರಾ ನೋಡೋಣ. ಆಯುಧ ಪೂಜೆ ಹಿನ್ನೆಲೆ ಬನಶಂಕರಿ ದೇವಸ್ಥಾನದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ವಾಹನ ಪೂಜೆಗೆ ಹಾಗೂ ದೇವಿಯ ದರ್ಶನಕ್ಕೆ ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯ ಸಾಮಾನ್ಯವಾಗಿ ಕಂಡುಬಂದಿತ್ತು. ಸರ್ಕಾರ ಐ ಡೊನೇಷನ್ ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಐ ಬ್ಯಾಂಕ್ ಓಪನ್ ಮಾಡಲು ಚಿಂತನೆ ನಡೆಸಿದೆ. ಈಗಾಗಲೇ ರಾಜ್ಯದಲ್ಲಿ ಸಾವಿರಾರು ಜನರು ದೃಷ್ಟಿದೋಷ ಅನುಭವಿಸುತ್ತಿದ್ದಾರೆ. ಸಾವಿರಾರು ಜನರು ಕಣ್ಣಿಗಾಗಿ ಕ್ಯೂನಲ್ಲಿದ್ದಾರೆ. ಹೀಗಾಗಿ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಆರೋಗ್ಯ ಇಲಾಖೆ ಐ ಬ್ಯಾಂಕ್ ಆರಂಭಿಸಲು ಮುಂದಾಗಿದೆ. ನಟ ಪುನೀತ್ ಹೆಸರಲ್ಲಿ ಐ ಬ್ಯಾಂಕ್ ಶುರು ಮಾಡಿದ್ರೆ ಹೆಚ್ಚು ಜನರು ಕಣ್ಣು ದಾನಕ್ಕೆ ಮುಂದಾಗ್ತಾರೆ ಅನ್ನೋದು ಸರ್ಕಾರದ ಯೋಜನೆಯಾಗಿದೆ. ಕುಣಿಯೋಕೆ ಬಾರದೇ ಇರುವವರು ನೆಲಡೊಂಕು ಅಂತರಂತೆ. ಹಾಗೆಯೇ ಕುಮಾರಸ್ವಾಮಿ ಅಂದು ತಮ್ಮ ಸರ್ಕಾರ ಉಳಿಸಿಕೊಳ್ಳಲಾಗದೆ ಬೇರೆಯವರ ಮೇಲೆ ಸರ್ಕಾರವನ್ನ ಉರುಳಿಸಿದರೆಂದು ಆರೋಪಿಸುತ್ತಿರುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇಂದು ಟೌನ್ ಹಾಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬೆಳಗಾವಿಯ ಕಿತ್ತೂರು ಉತ್ಸವಕ್ಕೆ ಸರ್ಕಾರದ ವತಿಯಿಂದ 2 ಕೋಟಿ ಹಣ ನೀಡಲಾಗಿದೆ ಎಂದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ನಿವಾರಣೆಗಾಗಿ ಬಿಬಿಎಂಪಿ ಮತ್ತೊಂದು ಟೆಂಡರ್ ಅಸ್ತ್ರ ಪ್ರಯೋಗಿಸಿದೆ. ಇಲ್ಲಿಯ ಬಹುಮಹಡಿ ಕಾರ್ ಪಾರ್ಕಿಂಗ್ ಸಂಕೀರ್ಣದ ನಿರ್ವಹಣೆಯನ್ನ ಗುತ್ತಿಗೆಗೆ ನೀಡಲು ಬಿಬಿಎಂಪಿಯು 8ನೇ ಬಾರಿಗೆ ಟೆಂಡರ್ ಆಹ್ವಾನಿಸಿದೆ. 7 ಸಲ ಟೆಂಡರ್ ಕರೆದಾಗಲೂ ಯಾರೊಬ್ಬರೂ ಆಸಕ್ತಿ ತೋರದ ಹಿನ್ನೆಲೆ ಈ ಬಾರಿ ಷರತ್ತುಗಳನ್ನು ಸಡಿಲಿಸಿ ಟೆಂಡರ್ ಕರೆದಿದೆ. ಸಿಲಿಕಾನ್ ಸಿಟಿ ಡ್ರಗ್ಸ್ಗೆ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಸ್ಥಳ. ಪ್ರತಿ ಬಾರಿ ಪೊಲೀಸರು ಹಿಡಿದಷ್ಟು ಮತ್ತಷ್ಟು ಡ್ರಗ್ಸ್ ಸಿಗ್ತಲೇ ಇದೆ. ಈ ಬಾರಿ ಪೊಲೀಸರಿಗೆ 2.43 ಕೆಜಿ ಮಾರಕ MDMA ಕ್ರಿಸ್ಟಲ್ಸ್ ದುಬಾರಿ ಬೆಲೆ ಬಾಳುವ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಇದರ ಒಟ್ಟು ಮೌಲ್ಯ 2 ಕೋಟಿ. ನೈಜೀರಿಯಾ ಮೂಲದ ವ್ಯಕ್ತಿಯೊಬ್ಬನನ್ನ ವಿಚಾರಣೆ ನಡೆಸಿದಾಗ ಇಷ್ಟು ದೊಡ್ಡ ಜಾಲ ಪತ್ತೆಯಾಗಿದೆ. ನಾಡಿನಾದ್ಯಂತ ಇಂದು ಆಯುಧ ಪೂಜೆಯ ಸಂಭ್ರಮ. ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನಗರದ ತಮ್ಮ ನಿವಾಸ ಸದಾಶಿವ ನಗರದಲ್ಲಿ ಆಯುಧ ಪೂಜೆ ನೆರವೇರಿಸಿದ್ರು. ಧರ್ಮಪತ್ನಿ ಉಷಾ ಅವರೊಂದಿಗೆ ಗೋಮಾತೆಗೆ ಪೂಜೆ ಹಾಗೂ ಅಧಿಕೃತ ಕಾರಿನ ಪೂಜೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಮೆಟ್ರೋ ಆರಂಭವಾಗಿ 12 ವರ್ಷಗಳಾಗಿವೆ. ಪ್ರಸ್ತುತ 73 ಕಿಲೋಮೀಟರ್ ಸಂಚರಿಸಿರುವಂತಹ ನಮ್ಮ ಮೆಟ್ರೋ 2025ರ ವೇಳೆಗೆ 175 ಕಿಲೋಮೀಟರ್ ಮೆಟ್ರೋ ಸಂಚಾರ ಪ್ರಯಾಣಿಕರಿಗೆ ಲಭ್ಯವಾಗಿಸುವ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಕಾರ್ಯವನ್ನು ನಿರ್ವಹಿಸುತ್ತಿದೆ. 390 ಕಿಲೋಮೀಟರ್ ಸಂಚರಿಸಿರುವಂತಹ ದೆಹಲಿ ಮೆಟ್ರೋ ದೇಶದ ನಂಬರ್ 1 ಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ ನಿಂತಿದ್ದ ಬಿಎಂಡಬ್ಲ್ಯೂ ಕಾರಿನ ಕಿಟಕಿ ಒಡೆದು ಒಳನುಗ್ಗಿದ ಕಳ್ಳನೊಬ್ಬ 14 ಲಕ್ಷ ನಗದನ್ನು ತೆಗೆದುಕೊಂಡು ತನ್ನ ಸಹಚರನೊಂದಿಗೆ ಬೈಕ್ನಲ್ಲಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಕಾರು ನಿಲ್ಲಿಸಿದ ಸ್ಥಳದಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ತನಿಖೆ ಮುಂದುವರೆದಿದ್ದು ಕಳ್ಳ ಇನ್ನೂ ಪತ್ತೆಯಾಗಿಲ್ಲ. ಇವಿಷ್ಟು ಇವತ್ತಿನ ನ್ಯೂಸ್. ನಾಳೆ ನ್ಯೂಸ್ ಅಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.